ಎಲ್ಲರಿಗೂ ನಿಮ್ಮ ನೆಚ್ಚಿನ ಕನ್ನಡ ಹೆಲ್ತ್ ಟಿಪ್ಸ್ ಚಾನೆಲ್ಗೆ ಸ್ವಾಗತ. ಇವತ್ತಿನ ವಿಷಯ ಹುಣಸೆ ಹಣ್ಣಿನ ಪ್ರಯೋಜನ. ಈ ವಿಷಯವನ್ನು ತಿಳಿದುಕೊಳ್ಳುವುದಕ್ಕೂ ಮುನ್ನ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಾವು ಅಪ್ಲೋಡ್ ಮಾಡುವ ವಿಡಿಯೋಸ್ಗಳ ಮಾಹಿತಿಯನ್ನು ನೀವೇ ಮೊದಲು ಪಡೆಯಲು ಕೂಡಲೇ ಕೆಳಗೆ ಕಾಣುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಈ ವಿಡಿಯೋದಲ್ಲಿ ನಾವು ನಿಮಗೆ ಹುಣಸೆ ಹಣ್ಣಿನ ಪ್ರಯೋಜನಗಳ ಬಗ್ಗೆ ವಿವರಿಸುವೆವು. ಹುಣಸೆ ಹಣ್ಣಿನಲ್ಲಿ ತುಂಬಾ ತರಹದ ಪೋಷಕ ತತ್ವಗಳಿವೆ. ಇದರಲ್ಲಿ ವಿಟಮಿನ್ C1, ವಿಟಮಿನ್ ಎ ಮತ್ತು ವಿಟಮಿನ್ ಬಿ, ಕ್ಯಾಲ್ಸಿಯಂ, ಐರನ್, ಪೊಟ್ಯಾಸಿಯಂ, ಫಾಸ್ಫರಸ್, ಮ್ಯಾಂಗನೀಸ್ ಮತ್ತು ಫೈಬರ್ ಅಂಶ ಹೇರಳವಾಗಿದ್ದು ಇದರಲ್ಲಿರುವ ಆಂಟಿ ಆಕ್ಸಿಡೆಂಟ್ಸ್ ನಮ್ಮ ಆರೋಗ್ಯಕ್ಕೆ ತುಂಬಾ ಪ್ರಯೋಜನಕಾರಿಯಾಗಿದೆ. ಬೊಜ್ಜನ್ನು ಕರಗಿಸಲು ಹುಣಸೆ ಹಣ್ಣು ತುಂಬಾ ಪ್ರಯೋಜನಕಾರಿ. ಇದರಲ್ಲಿರುವ ಹೈಡ್ರೋಸಿಟ್ರಿಕ್ ಹೆಸರಿನ ಆಸಿಡ್ ನಮ್ಮ ಶರೀರದ ಕೊಬ್ಬನ್ನು ನಿಧಾನವಾಗಿ ಕಡಿಮೆ ಮಾಡುತ್ತದೆ. ಹುಣಸೆ ಹಣ್ಣು ಓವರ್ ಈಟಿಂಗ್ ನಿಂದ ನಮ್ಮನ್ನು ದೂರವಿರಿಸುತ್ತದೆ. ಆದ್ದರಿಂದ ನಿಮ್ಮ ಡಯಟ್ ನಲ್ಲಿ ಇದನ್ನು ಸೇರಿಸಿಕೊಳ್ಳಬಹುದು. ಹುಣಸೆ ಹಣ್ಣಿನಲ್ಲಿರುವ ಆಂಟಿ ಆಕ್ಸಿಡೆಂಟ್ ಕ್ಯಾನ್ಸರ್ ನನ್ನು ತಡೆಯುತ್ತದೆ. ಹುಣಸೆ ಹಣ್ಣಿನಲ್ಲಿರುವ ಟ್ಯಾಕ್ಟಿಕ್ ಆಸಿಡ್ ಶರೀರದಲ್ಲಿ ಕ್ಯಾನ್ಸರ್ ಸೆಲ್ಸ್ ಬೆಳೆಯದಂತೆ ತಡೆಯುತ್ತದೆ. ಹುಣಸೆ ಹಣ್ಣು ಶರೀರದಲ್ಲಿ ಕಾರ್ಬೋಹೈಡ್ರೇಟ್ಸ್ ಅಬ್ಸರ್ವ್ ಆಗುವುದನ್ನು ತಡೆಯುತ್ತದೆ ಮತ್ತು ಇದರ ಕಾರಣದಿಂದ ಶುಗರ್ ಲೆವೆಲ್ ಅನ್ನು ಕಂಟ್ರೋಲ್ ನಲ್ಲಿರಿಸುತ್ತದೆ. ಒಂದು ಚಿಕ್ಕ ಗ್ಲಾಸ್ ಹುಣಸೆ ಹಣ್ಣಿನ ಜ್ಯೂಸ್ ಕುಡಿಯುವುದರಿಂದ ನಿಮ್ಮ ಶುಗರ್ ಲೆವೆಲ್ ಖಂಡಿತ ಕಂಟ್ರೋಲ್ ಬರುತ್ತೆ. ಹುಣಸೆ ಹಣ್ಣಿನ ಜ್ಯೂಸ್ ತಯಾರಿಸುವ ವಿಧಾನ ಹೀಗಿದೆ. ನಿಮ್ಮ ಅವಶ್ಯಕತೆಗೆ ಅನುಸಾರ ಹುಣಸೆ ಹಣ್ಣನ್ನು ತೆಗೆದುಕೊಳ್ಳಬೇಕು. ಅದಕ್ಕೆ ಅರ್ಧ ಗ್ಲಾಸ್ ನೀರು ಹಾಕಿ ಅದನ್ನು 1 ಗಂಟೆ ನೆನೆಯಲು ಬಿಡಿ. ನಂತರ ಹುಣಸೆ ಹಣ್ಣನ್ನು ಚೆನ್ನಾಗಿ ಕಿವುಚಿ ಅದರಲ್ಲಿ ಸ್ವಲ್ಪ ಜೀರಿಗೆ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಈಗ ಜ್ಯೂಸ್ ರೆಡಿಯಾಗಿದೆ. ನೀವು ಕೆಲಸ ಮಾಡುವಾಗ ತುಂಬಾ ದಣಿವಾದರೆ ಮತ್ತು ತುಂಬಾ ಬೇಗ ಅನಾರೋಗ್ಯಕ್ಕೆ ತುತ್ತಾದರೆ ನೀವು ಈ ಹುಣಸೆ ಹಣ್ಣಿನ ಜ್ಯೂಸ್ ನನ್ನು ಅವಶ್ಯಕವಾಗಿ ಸೇವಿಸಿ. ಏಕೆಂದರೆ ಇದು ಇಮ್ಯೂನ್ ಸಿಸ್ಟಮ್ ನನ್ನು ಹೆಚ್ಚಿಸುತ್ತದೆ. 250 ಗ್ರಾಂ ಹುಣಸೆ ಹಣ್ಣಿನ ಬೀಜ ತೆಗೆದುಕೊಂಡು ಅದನ್ನು ಕುಟ್ಟಿ ಅದರ ಸಿಪ್ಪೆಯನ್ನು ತೆಗೆಯಿರಿ. ನಂತರ ಅದನ್ನು ಚೆನ್ನಾಗಿ ಕುಟ್ಟಿ ಪೌಡರ್ ತಯಾರಿಸಿಕೊಳ್ಳಿ. ಇದಕ್ಕೆ 250 ಗ್ರಾಂನಷ್ಟು ಕಲ್ಲು ಸಕ್ಕರೆ ಬೆರೆಸಿ ಒಂದು ಗ್ಲಾಸ್ ಕಂಟೈನರ್ ನಲ್ಲಿ ಸ್ಟೋರ್ ಮಾಡಿಕೊಳ್ಳಿ. ಪ್ರತಿದಿನ 2 ಸ್ಪೂನ್ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಈ ಪೌಡರ್ ನನ್ನು ಬಿಸಿ ಹಾಲಿನಲ್ಲಿ ಬೆರೆಸಿ ಕುಡಿಯುವುದರಿಂದ ಮಹಿಳೆ ಮತ್ತು ಪುರುಷರಿಗೆ ಲಾಭದಾಯಕವಾಗಿರುತ್ತದೆ. ಪುರುಷರ ಎರೆಕ್ಷನ್ ಮತ್ತು ಸ್ಟಾಮಿನಾದ ಕೊರತೆಯನ್ನು ನಿವಾರಿಸಲು ಇದು ಸಹಕರಿಸುತ್ತದೆ. ಈ ಹುಣಸೆ ಹಣ್ಣಿನ ಔಷಧಿ ಅವಶ್ಯಕ ಸೇವಿಸಿ. ಏಕೆಂದರೆ ಮಹಿಳೆಯರ ಪೀರಿಯಡ್ಸ್ ಪ್ರಾಬ್ಲಮ್ಸ್ಗೆ ಇದು ಖಂಡಿತ ಸಹಾಯ ಮಾಡುತ್ತದೆ. ಬೇಸಿಗೆಯ ದಿನಗಳಲ್ಲಿ ಹೆಚ್ಚಿನ ಉಷ್ಣಾಂಶ ತಡೆಗಟ್ಟಲು ಸಹ ಈ ಹುಣಸೆ ಹಣ್ಣಿನ ಜ್ಯೂಸ್ ತುಂಬಾ ಲಾಭದಾಯಕ. ಈ ವಿಷಯ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೆಚ್ಚು ಹೆಚ್ಚಾಗಿ ಶೇರ್ ಮಾಡಿ. ಮತ್ತೊಂದು ಉಪಯುಕ್ತವಾದ ವಿಡಿಯೋದೊಂದಿಗೆ ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಸ್ವಚ್ಛವಾಗಿರಿ, ಆರೋಗ್ಯವಾಗಿರಿ. ನಮಸ್ಕಾರ.